ನನಗೆ ಅಪ್ಪು ಜೊತೆ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ಕಾಲ ಸ್ವಸ್ತಿಕ್ ಸಿನಿಮಾ ಆಗಿರ್ಬೋದು, ಆಗ ಅಲ್ಲಿ ಶಿಮ್ಲಾದಲ್ಲಿ ನಡೆದಾಗ ಅವರು ಅಲ್ಲೇ ಬಂದಿದ್ದರು. ಮತ್ತು ಅಲ್ಲಿದ್ದೇ ಬೆಳದಿಂಗ್ಲಾಗಿ ಬಾ ಅಂತ ಹೇಳಿ ಒಂದು ವಜ್ರೇಶ್ವರಿ ಕಂಬೈನ್ಸ್ನವ್ರದ್ದು ಒಂದು ಸೀರಿಯಲ್ ಮಾಡಿದ್ವು, ಲಾಲಿ ಅಂತ ಮಾಡಿದ್ವು. ಆವಾಗೆಲ್ಲ ಅವರು ಆವಾಗವಾಗ ಬಂದು ಹೋಗ್ತಾಯಿದ್ರು. ಅದನ್ನು ಅವ್ರನ್ನ ಹೇಳೋದಕ್ಕೆ ಪದಗಳು ನನಗೆ ಬರಲ್ಲ, ಯಾಕೆಂದರೆ ಅಷ್ಟು ಹಂಬಲ್ ಅಂದರೆ ಒಂದು ಆ ಎಲ್ಲರ ಜೊತೆ ಅವರು ಮಾತಾಡ್ತಾ ಇದ್ದಿದ್ದ ರೀತಿ, ಆ ನಗು ಮುಖ, ಒಂದು ಒಂದು ಹಿರಿಯರ ಬಗ್ಗೆ ಇದ್ದ ಗೌರವ, ಅದು ಅವರ ಕುಟುಂಬಕ್ಕೆ ಬಂದುಬಿಟ್ಟಿದೆ ಬಿಡಿ. ಯಾರೇ ಹೋಗಿರಲಿ, ಯಾರೇ ಆಗಿರಲಿ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ದೊಡ್ಡವರಿದ್ದಾಗ. ದೊಡ್ಡವರು ಅಂದರೆ ವಯಸ್ಸಿನಲ್ಲಿ ಹಿರಿಯರಾಗಿದ್ದಾಗ ಅವ್ರನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಥರ ಇದ್ದಿದ್ದು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಹೊರಟೋದ್ರಲ್ಲ, ಅದನ್ನು ಸಹಿಸ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಇವತ್ತಿಗೂ ಅವ್ರು ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಈಗ ಅಪ್ಪಾಜಿ ಆಗಿರ್ಬೋದು, ಪುನೀತ್ ಅವರಾಗಿರ್ಬೋದು, ಅವ್ರು ನಮ್ಮ ಮಧ್ಯೆ ದೈಹಿಕವಾಗಿ ಇಲ್ಲದೆ ಹೋದರು, ಮಾನಸಿಕವಾಗಿ ನಮ್ಮ ಉಸಿರು ಅಂದರೆ ಕನ್ನಡಿಗರ ಮನಸ್ಸಿನಲ್ಲಿ ನಿರಂತರವಾಗಿ ಅವತ್ತು ಯಾವತ್ತೂ ಅವರು ಹಾಗೆ ಉಳಿದಿರ್ತಾರೆ. ಅದು ಅದ್ರ ಜೊತೆಗೆ ಅವ್ರು ಹಾಗೆ ಹೋದ ತಕ್ಷಣ ಅದೇ ಆ ಸ್ಮೈಲಿಂಗ್ ಫೇಸು ಬಂದು ಅಮ್ಮ ಹೇಗಿದ್ದೀರಾ ಇದೆಲ್ಲ ನೆನೆಸ್ಕೊಂಡಾಗ ತುಂಬ ನೋವಾಗುತ್ತೆ. ಅದು ತುಂಬ ತುಂಬ ಬುದ್ಧಿವಂತರು, ತುಂಬ ಒಳ್ಳೆಯವರು, ಎಲ್ಲರೂ ನಮಗೆ ಹೇಗೆ ಹತ್ತಿರ ಆಗ್ತಾರೋ ಹಾಗೆ ದೇವ್ರಿಗೂ ಹತ್ತಿರ ಆಗಿಬಿಡ್ತಾರೆ ಅನಿಸುತ್ತೆ. ಅದಕ್ಕೆ ಅಂಥವ್ರನ್ನ ದೇವ್ರು ಬೇಗ ಕಳ್ಕೊಂಡ್ಬಿಡ್ತಾರೆ, ಕರ್ಕೊಂಡ್ಬಿಡ್ತಾರೆ. ಅದೊಂದು ತುಂಬಲಾಗದಂಥ ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.